ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಗಂಧದ ನಾಡು ಜನಪರ ವೇದಿಕೆ, ನಿಸರ್ಗ ಸೇವಾ ಟ್ರಸ್ಟ್, ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್, ನಾರಾಯಣ ನೇತ್ರಾಲಯ, ಆಕ್ಸ್ಫರ್ಡ್ ಆಸ್ಪತ್ರೆ, ಆನೇಕಲ್ ಸರ್ಕಾರಿ ಆಸ್ಪತ್ರೆ, ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಂದಾಪುರ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಸುಧಾಕರ್ ರೆಡ್ಡಿರವರು ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಗಂಧದ ನಾಡು ಜನಪರ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಾಮಸಾಗರ ಸೋಮಶೇಖರ್ ಅವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸದಸ್ಯ ವೆಂಕಟಸ್ವಾಮಿ, ನಾರಾಯಣ ನೇತ್ರಾಲಯದ ದೇವರಾಜ್ ನಾಯಕ್, ಲಯನ್ಸ್ ಪ್ರಸನ್ನ ಕುಮಾರ್, ಸತೀಶ್, ಜಗದೀಶ್, ಅರ್ಜುನ್, ರಾಜಪ್ಪ ಹಾಗೂ ಆರೋಗ್ಯ ಸಿಬ್ಬಂದಿ ಹಾಗೂ ಸ್ಥಳೀಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ರಾಮಸಾಗರ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಜನಪರ ವೇದಿಕೆ, ನಿಸರ್ಗ ಮತ್ತು ನಾರಾಯಣ ಹೆಲ್ತ್ ಮತ್ತು ಇನ್ನಿತರ ಹಾಸ್ಪಿಟಲ್, ಲಯನ್ಸ್ ಕ್ಲಬ್ಬು, ಎಲ್ಲ ಥರ ಬಂದು ಎಲ್ಲ ಥರ ಒಂದು ಸಂಸ್ಥೆಗಳು ಬಂದು ಇಲ್ಲಿ ಏನು ಒಂದು ರಾಮಸಾಗರ ಗ್ರಾಮದಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಅದಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಏನೀ ಆರೋಗ್ಯ ಶಿಬಿರ ಒಂದು ವರ್ಷ ಆಯಿತು ನಮ್ಮ ರಾಮಸಾಗರ ಗ್ರಾಮದಲ್ಲಿ ಆಗಿ. ಈ ಒಂದು ವರ್ಷಕ್ಕೆ ಇಲ್ಲ 6 ತಿಂಗಳಿಗೆ ಒಂದು ಸತಿ ಆದಾಗ ಏನಾಗುತ್ತಂದರೆ ಈ ಕಣ್ಣಿಂದು ಸಾಮಾನ್ಯವಾಗಿ ಸಮಸ್ಯೆ ಬರೋದು ತುಂಬ ಹೆಲ್ತಲ್ಲಿ ಕಣ್ಣಿನಿಗೆ ಹೆಲ್ತ್ ಕ್ಯಾಂಪ್ಗಳಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಪ್ರತಿಯೊಂದು ಹೆಲ್ತ್ ಕ್ಯಾಂಪಲ್ಲಿ ಕೊಡೋದು ಕಣ್ಣಿನಿಗೆ. ಇವಾಗ ಸುಮಾರು ಜನ ನಮ್ಮ ಗ್ರಾಮಸ್ಥರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ, ಇನ್ನೂ ನಮ್ಮ ಗ್ರಾಮಸ್ಥರು ಬರ್ತಾ ಇದ್ದಾರೆ. ಇನ್ನು ಸಂಜೆವರೆಗೂ ಇರೋ ಒಂದು ಕಾರಣದಿಂದ ಸಂಜೆವರೆಗೂ ಒಬ್ಬೊಬ್ಬರೇ ಆದಂಥ ಇನ್ನೊಬ್ಬರು ಬರ್ತಾ ಇದ್ದಾರೆ. ಈ ಒಂದು ನಡೆಸ್ಕೊಟ್ಟಂತಹ ಎಲ್ಲ ನಮ್ಮ ವೈದ್ಯ ಮಿತ್ರರಿಗೆ ನಾನು ಒಂದು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ಇವಾಗ ಇನ್ನೊಂದು ಬಯಸ್ತಾ ಇದ್ದೀನಿ. ನಾರಾಯಣ ನೇತ್ರಾಲಯದವರು BPL ಕಾರ್ಡ್ಗೆ ಇಲ್ಲಿ ಬಂದು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಏನಂತಂದರೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಇರ್ಬೋದು, ಉಚಿತವಾಗಿ ನಾವು ಈ ಕ್ಯಾಂಪಲ್ಲಿ ಬಂದು ಭಾಗವಹಿಸಿದವ್ರಿಗೆ ಉಚಿತವಾಗಿ BPL ಕಾರ್ಡ್ ಅವರಿಗೆ ಶಸ್ತ್ರಚಿಕಿತ್ಸೆ, ಯಾವುದೇ ಶಸ್ತ್ರಚಿಕಿತ್ಸೆ ಇರಲಿ ಅದನ್ನ ನಾವು ಮಾಡಿಸ್ಕೊಡ್ತೀನಿ ಅಂತ ಅವರು ಇಲ್ಲಿ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೂ ಸಮೇತ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ರಾಮಸಾಗರ ಗ್ರಾಮದಲ್ಲಿ ಒಂದು ಈ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲಿಗೆ ಗಂಧದ ನಾಡು ಜನಪರ ವೇದಿಕೆ ಹಾಗೂ ನಿಸರ್ಗ ಸೇವಾ ಟ್ರಸ್ಟು ಹಾಗೂ ನೋಬಲ್ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ಹಾಗೂ ಆಕ್ಸ್ಫರ್ಡ್ ಆಸ್ಪತ್ರೆ, ನಾರಾಯಣ ನೇತ್ರಾಲಯ ಹಾಗೂ ಇನ್ನೂ ಆನೇಕಲ್ ಸರ್ಕಾರಿ ಆಸ್ಪತ್ರೆ NCD ಟೀಮು, ಆಯುರ್ವೇದಿಕ್ ಎಲ್ಲ
ಉಚಿತವಾಗಿ ಔಷಧಿ ನೀಡ್ತಾ ಇದ್ದೇವೆ. ಕಣ್ಣಿನ ಶಸ್ತ್ರಚಿಕಿತ್ಸೆ, ಪೊರೆಚ ಶಸ್ತ್ರಚಿಕಿತ್ಸೆ, ಇನ್ನು ಮುಂತಾದ ಹಲವು ಕಾಯಿಲೆಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮುಖಾಂತರ ಹಾಗೂ ಔಷಧಿಗಳು ಉಚಿತವಾಗಿ ನೀಡ್ತಾ ಇದ್ದೀವಿ. ಈ ಶಿಬಿರವನ್ನು ಗ್ರಾಮಸ್ಥರು ತುಂಬ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಶಿಬಿರಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ ಒಂದು ಧನ್ಯವಾದ ಹೇಳ್ತೇನೆ. ವಿಶೇಷವಾಗಿ ನಮ್ಮ ಗ್ರಾಮದ ಮುಖಂಡರಾದಂಥ ಸುಧಾಕರ್ ರೆಡ್ಡಿಯವರು ಹಾಗೂ ಸಹೋದರದಂಥ ವೆಂಕಟಸ್ವಾಮಿಯವರು ಈ ಶಿಬಿರಕ್ಕೆ ತುಂಬ ಒಂದು ಬೆನ್ನೆಲುಬಾಗಿ ನಿಂತು ಈ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಹಾಗೂ ಗಂಧದ ನಾಡು ಜನಪರ ವೇದಿಕೆ, ನಿಸರ್ಗ ಸೇವಾ ಟ್ರಸ್ಟು ಹಾಗೂ ನಾಡ ನೇತ್ರಾಲಯಕ್ಕೆ ತುಂಬರುದೇ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇನ್ನು ಮುಂತಾದ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹಮ್ಮಿಕೊಂಡಬೇಕಂತಿದ್ದೀವಿ ಈ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟು ಈ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಲಿ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ನಮಸ್ಕಾರ. ಏನು ಈ ದಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಗ್ರಾಮದಲ್ಲಿ ಗಂಧದ ನಾಡು ಜನಪರ ವೇದಿಕೆ, ನಿಸರ್ಗ ಸೇವಾ ಟ್ರಸ್ಟ್, ನಾಡ ನೇತ್ರಾಲಯ, ಆಕ್ಸ್ಫರ್ಡ್ ಆಸ್ಪತ್ರೆ, ಆಮೇಲೆ ಆಯುರ್ವೇದಿಕ್ ಇವರ ಒಂದು ಸಹಯೋಗದಲ್ಲಿ ರಾಮಸಾಗರ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇದು ಸುಮಾರು 2 ವರ್ಷಗಳಿಂದನೂ ಯೋಚನೆ ಮಾಡ್ತಾ ಇದ್ದೀವಿ. ಈ ಕೊರೋನಾಯಿಂದ ಯಾರೂ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಯಾರೂ ಸ್ಪಂದಿಸಲಿಲ್ಲ. ಈಗ 2 ವರ್ಷ ಆದ ನಂತರ ಈ ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಆರೋಗ್ಯ ತಪಾಸಣಾ ಶಿಬಿರ ಅಂದರೆ ಬರೀ ಕಣ್ಣಿಂದ ಅಂತಲ್ಲ, ಜನರಲ್ ಚೆಕಪ್ಪು, ECG, ಬ್ಲಡ್ ಚೆಕಪ್, ಶುಗರ್ ಎಲ್ಲ ಸುಮಾರು ಒಂದು 25-30 ಡಾಕ್ಟರ್ಗಳು ಬಂದಿದ್ದಾರೆ. ಈ ಒಂದು ಶಿಬಿರವನ್ನು ಗ್ರಾಮಸ್ಥರು ಸದುಪಯೋಗ ಪಡ್ಕೋಬೇಕಾಗಿ ಈ ಮುಖಾಂತರ ಎಲ್ರಿಗೂ ಕೇಳ್ಕೊತಾ ಇದ್ದೀವಿ. ಹಾಗೆ ಸತತವಾಗಿ ಗಂಧದನ ಜನಪರ ವೇದಿಕೆ ಸುಮಾರು ಈ ಥರ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಇದು ಈ ಕಳೆದ 3ನೇ ತಾರೀಕು ಕಾಚನಹಳ್ಳಿ ಗ್ರಾಮದಲ್ಲೂ ಕೂಡ ಮಾಡಿದ್ದೀವಿ. ಈಗ ಇವತ್ತು 24ನೇ ತಾರೀಕು ಇವತ್ತು ಇಲ್ಲಿ ಮಾಡಿದ್ದೀವಿ. ಮುಂದೆ ಏನು ಬೆಂಗಳೂರು ನಗರ ಮಟ್ಟದಲ್ಲಿ ನವಂಬರ್ 10 ಮತ್ತು 14 ವಾರ್ಡ್ ನಂಬರ್ 3 ಮಾರುತಿನಗರ ಗ್ರಾಮದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಈ ಎಲ್ಲ ನನ್ನ ಸಂಘಟನೆ ಎಲ್ಲ ಮಿತ್ರರು ಕೂಡ ಇದೇ ಥರ ಕೈ ಜೋಡಿಸ್ಬೇಕಾಗಿ ಈ ಮೂಲಕ ಅವರು ಕೇಳ್ಕೊತಾ ಇದ್ದಾರೆ. ಸೊ ಗಂಧದ ನಾಡು ಜನಪರ ವೇದಿಕೆ ವತಿಯಿಂದ ನಿಸರ್ಗ ಸೇವಾ ಟ್ರಸ್ಟು, ಲೈನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ಲು, ಕೇಂದ್ರೀಯ ವಿದ್ಯಾಲಯ, ನಾಡ ನೇತ್ರಾಲಯ, ಆಕ್ಸ್ಫರ್ಡ್ ಆಸ್ಪತ್ರೆ ಇವರೆಲ್ಲರ ಒಂದು ಸಂಯುಕ್ತ ರಾಷ್ಟ್ರದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಸಾಗರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರದಲ್ಲಿ 100 ಜನ ಬೆಳಗಿಂದ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಉಚಿತವಾಗಿ ಔಷಧಿಗಳನ್ನು ಪಡ್ಕೊತಿದ್ದಾರೆ. ಮತ್ತು ಯಾರಿಗೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆಲ್ರಿಗೂ ಕೂಡ ನಾಡ ನೇತ್ರದಲ್ಲಿ ಉಚಿತವಾಗಿ ಅವರಿಗೆ ಆಪರೇಷನನ್ನು ಮಾಡಿಕೊಡುವಂಥ ವ್ಯವಸ್ಥೆ. ಮತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಗಂಧದ ನಾಡು ಜನಪರ ವೇದಿಕೆ ಅವರ ನೇತೃತ್ವದಲ್ಲಿ ಉಚಿತವಾಗಿ ಕನ್ನಡಕಗಳನ್ನು ಕೂಡ 1ನೇ ತಾರೀಕು ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಈ ಎಲ್ಲ ಸೌಲಭ್ಯಗಳನ್ನು ಈ ಭಾಗದ ಜನರು ಪಡ್ಕೊಂಡು ತಮ್ಮ ಆರೋಗ್ಯವಾದ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ.